ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವತಿಯಿಂದ ಬೆಂಗಳೂರಿನಲ್ಲಿ ಫರ್ನಿಚರ್ ಎಕ್ಸ್ಪೋ ಪ್ರಾರಂಭ ಆಗಿದೆ. ಜಾಲಹಳ್ಳಿಯ ಎಚ್ಎಂಟಿ ಮೈದಾನದಲ್ಲಿ ಫರ್ನಿಚರ್ ಎಕ್ಸ್ಪೋ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತಿನಿಂದ ಜೂನ್ 30ರವರೆಗೂ 10 ದಿನಗಳ ಕಾಲ ಈ ಎಕ್ಸ್ಪೋ ನಡೆಯಲಿದೆ. ಒಂದೇ ಸೂರಿನ ಅಡಿಯಲ್ಲಿ ಮನೆಗೆ ಅಗತ್ಯವಿರುವ ಎಲ್ಲಾ ವಸ್ತುಗಳನ್ನ ಕೊಳ್ಳುವಂತಹ ಅವಕಾಶ ಇದೆ. ಮನೆಗೆ ಬೇಕಾದಂತಹ ಪೀಠೋಪಕರಣಗಳಿಂದ ಹಿಡಿದು ಸೋಫಾ, ಡೈನಿಂಗ್ ಟೇಬಲ್, ಕರ್ಟನ್, ಮ್ಯಾಟ್, ಬೆಡ್ಶೀಟ್ ಸೇರಿದಂತೆ ಮನೆಗೆ ಬೇಕಾದ ಎಲ್ಲಾ ತರಹದ ಇಂಟೀರಿಯರ್ ವಸ್ತುಗಳು ಇಲ್ಲಿ ಲಭ್ಯ ಇದೆ. ಅತಿ ಕಡಿಮೆ ಬೆಲೆಯಲ್ಲಿ ಅಂತಾರಾಜ್ಯ ಗುಣಮಟ್ಟದ ವಸ್ತುಗಳು ಎಕ್ಸ್ಪೋದಲ್ಲಿ ಸಿಗಲಿವೆ. ಹಾಂ, ಇವತ್ತು ಜಾಲಹಳ್ಳಿಯಲ್ಲಿ ಇಲ್ಲಿ HMT ಹತ್ರ ಎಕ್ಸ್ಪೋ ಇದೆ ಅಂತ ಗೊತ್ತಾಯಿತು. ಸೊ ನಾವು ಬಂದ್ವಿ. ಬಟ್ಟೆ ಎಲ್ಲ ಚೆನ್ನಾಗಿದೆ, ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ 70% ಡಿಸ್ಕೌಂಟ್ ಅಂತ ಗೊತ್ತಾಯಿತು. ಸೊ ಖುಷಿಯಾಯಿತು. ಬೇರೆ ಕಡೆಯಿಂದ ಎಲ್ಲ, ಬೇರೆ ಸ್ಟೇಟ್ಸಿಂದ ಎಲ್ಲ ಬಂದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಹಯೋಗದೊಂದಿಗೆ ಬೆಂಗಳೂರಿನ ಜಾಲಹಳ್ಳಿಯ HMT ಆಟದ ಮೈದಾನದಲ್ಲಿ ಫರ್ನಿಚರ್ ಎಕ್ಸ್ಪೋವನ್ನು ಆಯೋಜನೆ ಮಾಡಲಾಗಿದೆ. ನೀವು ನೋಡ್ಬೋದು, ನಾನಿವಾಗ ಅದೇ ಸ್ಥಳದಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಒಂದು ಫರ್ನಿಚರ್ಗಳು ಇಲ್ಲಿ ಮಾರಾಟಕ್ಕೆ ಲಭ್ಯವಾಗಿದೆ ಅನ್ನೋದನ್ನು ನೋಡೋದಾದರೆ, ಇಡೀ ಭಾರತದಲ್ಲಿ ಎಲ್ಲಿ ಎಲ್ಲ ಕಡೆಯಿಂದ ಬಂದಿರತಕ್ಕಂತಹ ಒಂದು ಫರ್ನಿಚರ್ಗಳು ನಿಮಗೆ ಇಲ್ಲಿ ದೊರೆಯುತ್ತೆ. ಮತ್ತು ಮನೆಗೆ ಬೇಕಾಗುವಂತಹ ಒಂದು ಸಾಮಗ್ರಿಗಳು, ಏನು ಒಂದು ಇಂಟೀರಿಯರ್ಗೆ ಸಂಬಂಧಿಸಿದಂತೆ ವಸ್ತುಗಳು ಇರುತ್ತೆ, ಎಲ್ಲವೂ ಕೂಡ ಒಂದೇ ಮೇಳದಲ್ಲಿ ನಿಮಗೆ ದೊರೀತಾ ಇರತಕ್ಕಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತು ಈ ಜಾಲಹಳ್ಳಿಯ HMT ಆಟದ ಮೈದಾನದಲ್ಲಿ 10 ದಿನಗಳ ಕಾಲ ಈ ಎಕ್ಸ್ಪೋವನ್ನು ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಈ ಎಕ್ಸ್ಪೋ ಇಲ್ಲಿ ಲಭ್ಯವಾಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಸೋಫಾ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಕರ್ಟನ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಬೆಡ್ಶೀಟ್ ಸೇರಿದಂತೆ ಮನೆಗೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಕೂಡ ಒಂದೇ ವೇದಿಕೆಯಲ್ಲಿ ನಮಗೆ ಲಭ್ಯವಾಗ್ತಾ ಇದೆ. ಮತ್ತು 30,000 ಹಿಡಿದು 5 ಲಕ್ಷದವರೆಗಿನ ಫರ್ನಿಚರ್ಗಳು ಇಲ್ಲಿ ಮಾರಾಟಕ್ಕೆ ಲಭ್ಯವಾಗ್ತಾ ಇದೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿ ಇಲ್ಲಿ ಒಂದು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಒಂದೊಂದು ಮಟೀರಿಯಲ್ ಎಲ್ಲವೂ ಕೂಡ ಒಂದು 70-75%ಗಳ ರಿಯಾಯಿತಿಯನ್ನು ಇಲ್ಲಿ ಹೊಂದಿದ್ದು, 10 ದಿನಗಳ ಕಾಲ ಇಲ್ಲಿ ಯಾರು ಖರೀದಿ ಮಾಡ್ತಾರೆ ಅವ್ರು ಎಲ್ರಿಗೂ ಕೂಡ ಒಂದು 70-75%ನ ರಿಯಾಯಿತಿ ಇಲ್ಲಿ ದೊರೆಯುತ್ತೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.